ವಿದ್ಯಾರ್ಥಿಗಳ ಭವಿಷ್ಯದ ಕನಸನ್ನ ಸಾಕಾರಗೊಳಿಸ್ತಾ ಇದೆ ಅರ್ಜುನ್ ಸೈನ್ಸ್ ಪಿಯು ಕಾಲೇಜು. ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳಿಗೆ ಹೆಚ್ಚಿನ ಆದ್ಯತೆ. ಆದರ್ಶದ ಬದುಕಿಗೆ ಇಲ್ಲಿದೆ ಮಾರ್ಗದರ್ಶನ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಗುಣಮಟ್ಟದ ಶಿಕ್ಷಣ. ವಿದ್ಯಾರ್ಥಿಗಳ ಸಾಧನೆಯೇ ಶಿಕ್ಷಣ ಸಂಸ್ಥೆ ಸಾಧನೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣ ಎಷ್ಟು ಮುಖ್ಯವೋ ನೈತಿಕ ಶಿಕ್ಷಣವೂ ಅಷ್ಟೇ ಮುಖ್ಯ. ವಿದ್ಯಾರ್ಥಿಗಳ ಬದುಕಿನಲ್ಲಿ ನೈತಿಕ ಶಿಕ್ಷಣದ ಮೌಲ್ಯಗಳನ್ನು ಹುಟ್ಟುಹಾಕುವ ಮೂಲಕ ಉಜ್ವಲ ಭವಿಷ್ಯಕ್ಕೆ ಅಡಿಪಾಯ ಹಾಕುವ ಮೂಲಕ ಧಾರವಾಡದಲ್ಲೊಂದು ಶಿಕ್ಷಣ ಸಂಸ್ಥೆ ಸಾಧನೆಯನ್ನ ಮಾಡುತ್ತಿದೆ. ವಿದ್ಯಾರ್ಥಿಗಳ ಸಾಧನೆಯ ಮೂಲಕವೇ ಶಿಕ್ಷಣ ಸಂಸ್ಥೆಯ ಕೀರ್ತಿಯನ್ನ ಹೆಚ್ಚಿಸುವ ಕಾರ್ಯಕ್ಕೆ ಶಿಕ್ಷಣ ಕಾಶಿಯ ಅರ್ಜುನ್ ಸೈನ್ಸ್ ಪಿಯು ಕಾಲೇಜು ಮುಂದಾಗಿದೆ. ಹೌದು, ಶಾಂತಿನಿಕೇತನ ಸೈನ್ಸ್ ಪಿಯು ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿರುವ ಅರ್ಜುನ ಸೈನ್ಸ್ ಪಿಯು ಕಾಲೇಜು ಸುಮಾರು ವರ್ಷಗಳಿಂದ ಸೈನ್ಸ್ ವಿಭಾಗದಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡುವ ಮೂಲಕ ಸಾಕಷ್ಟು ಜನಮನ್ನಣೆ ಪಡೆದಿದೆ. ಭವ್ಯವಾದ ಕಟ್ಟಡದಲ್ಲಿ ಸ್ವಚ್ಛಂದ ಪರಿಸರದಲ್ಲಿ ತಲೆ ಎತ್ತಿರುವ ಅರ್ಜುನ್ ಸೈನ್ಸ್ ಪಿಯು ಕಾಲೇಜು ವಿದ್ಯಾರ್ಥಿಗಳ ವೈಯಕ್ತಿಕ ಕಾಳಜಿಯ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ದೂರದೃಷ್ಟಿಕೋನದ ಮೂಲಕ ಶಿಕ್ಷಣವನ್ನ ನೀಡುತ್ತಿದೆ. ಗ್ರಂಥಾಲಯ, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕ ಸಿಬ್ಬಂದಿ ಸಮಾಗಮದೊಂದಿಗೆ ಶಿಕ್ಷಣ ಸೇವೆ ಸಲ್ಲಿಸ್ತಾ ಇದೆ ಅರ್ಜುನ್ ಸೈನ್ಸ್ ಪಿಯು ಕಾಲೇಜು. ಐಐಟಿ ಪದವೀಧರ ಕನಸಿನ ಕೂಸಾಗಿರುವ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳನ್ನ ವಿದ್ಯಾವಂತರನ್ನಾಗಿ ಮಾತ್ರ ಮಾಡದೆ ಉಜ್ವಲ ಭವಿಷ್ಯದ ಅವಿಭಾಜ್ಯ ಅಂಗವಾಗಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರುವ ಜೆಇಇ, ನೀಟ್, ಕೆಸೆಟ್, ಕೆವಿಪಿವೈ ಸೇರಿದಂತೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಧನೆ ಮಾಡುವಂತೆ ಗುಣಮಟ್ಟದ ಶಿಕ್ಷಣ ನೀಡಲು ಶಿಕ್ಷಣ ಸಂಸ್ಥೆ ಶ್ರಮಿಸುತ್ತಿದೆ. ಹಾಗಿದ್ರೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ ಸಾಧಕ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಕೇಳಿ. ಧಾರವಾಡ ಜಿಲ್ಲೆಯ ಅರ್ಜುನ ಕಾಲೇಜಿನಲ್ಲಿ ಓದ್ತಾ ಇದ್ದೀನಿ. ನನ್ನ ಸಿ ಟಿ ವೆಟರ್ನರಿ ರ್ಯಾಂಕ್ 515, ನ್ಯಾಚುರೋಪತಿ ರ್ಯಾಂಕ್ 902, ಆ್ಯಂಡ್ ಇಂಜಿನಿಯರಿಂಗ್ ರ್ಯಾಂಕ್ ಇಸ್ 1473. ನಾ ಇಷ್ಟೆಲ್ಲ ಮಾಡಲಿಕ್ಕೆ ಕಾರಣ ಆಗೋದು ನನ್ನ ಕಾಲೇಜ್ನಲ್ಲಿ ನಂಗೆ ಭಾಳ ಹಿಂಗೆ ಅಟೆನ್ಷನ್ ಕೊಟ್ರೆ. ನಾ ಎವ್ರೇಜ್ ಸ್ಟೂಡೆಂಟ್ ಇದ್ದೆ. ಸ್ಟಾರ್ಟಿಂಗಲ್ಲಿ ಬಂದಿದ್ದಾಗೆಲ್ಲ ನಂಗೆ ಭಾಳ ಹಿಂಗೆ ಕಡಿಮೆ ಮಾರ್ಕ್ಸ್ ಬೀಳ್ತಿದ್ದು. ಬಟ್ ನಾ ಸರ್ಸ್ ಕಡೆ ಹೋದೆ, ಅವ್ರ ಗೈಡೆನ್ಸ್ ಇಸ್ಕೊಂಡೆ, ಅವರೆಲ್ಲ ನಂಗೆ ಭಾಳ ಹಿಂಗೆ ಭರೋಸಾ ತುಂಬಿದ್ರು, ನಿಂಗೆ ಮಾಡ್ಲಿಕ್ಕೆ ಆಗ್ತದೆ, ನಿನ್ನ ಕಡೆ ಅದ ಅದ್ರ ಬಗ್ಗೆ ಅಂತ ತುಂಬಿದ್ರ ಮೇಲೆ ನಂಗೆ ಇಷ್ಟು ಮಾಡ್ಲಿಕ್ಕೆ ಅದೇ. ನಾ ಭಾಳ ಖುಷಿ ಇದೆ ನಂದು ಸ್ಕೋರ್ಲೆ. ಒನ್ ಮಂತ್ ನಮಗೆ ಕ್ರ್ಯಾಶ್ ಕೋರ್ಸ್ ತೊಗೊಂಡ್ರು. ಆ ಒನ್ ಮಂತ್ ಕ್ರ್ಯಾಶ್ ಕೋರ್ಸ್ ಇಷ್ಟು ಉಪಯೋಗ ಆಯ್ತು ನಂಗಂದ್ರೆ. ಮ್ಯಾಥ್ಸ್ ಲಿಟ್ರಲಿ ಜನವರಿ ಅಂತ ನಾ ಪ್ರಾಕ್ಟೀಸ್ ಮಾಡಿದ್ದಿಲ್ಲ. ಅದರಿಂದ ಒನ್ ಮಂತ್ ಪ್ರಾಕ್ಟೀಸ್ಲಿ ಮ್ಯಾಥ್ಸು ಸ್ವಲ್ಪ ಚಲೋ ಮಾರ್ಕ್ಸ್ ತೊಗೊಂಡೆ. ಅದ್ರ ಸಂಬಂಧ ಎಲ್ಲ ಆತ. ನಮ್ಮದು ಕಾಲೇಜ್ದಾಗಿಂದ ಎಲ್ಲ ಫ್ಯಾಕಲ್ಟೀಸ್ ಆರ್ ಫ್ರಮ್ NIT ಆ್ಯಂಡ್ IIT. ಸೊ ಅವ್ರು ಅದು ದೇ ಹ್ಯಾವ್ ಗಾನ್ ಥ್ರೂ ದಟ್ ಜರ್ನಿ. ಸೊ ಅವ್ರು ನಮ್ಗೆ ಹೇಳಿದ್ರು ಆ ಜರ್ನಿದಾಗ ಇಷ್ಟು ಡಿಫಿಕಲ್ಟೀಸ್ ಆದವು, ನಿಂಗೂ ಅವ ಆಗ್ತಾವೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ನೇನ ನಮ್ಗೆ ಇದು ಕೊಟ್ರಿ, ಇನ್ನೂ ಸ್ವಲ್ಪ ಭರೋಸಾ ನಿಮ್ಮ ಕಡೆ ಆಗ್ತದಂತ. ಅದರಲ್ಲೇ ನಂಗೆ ಭಾಳ ಹೆಲ್ಪ್ ಆಯ್ತು. ಅರ್ಜುನ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಮುಗಿಸ್ದೆ. ನಂದು ಈಗ ಸಿ ಇ ಟಿ ಎಕ್ಸಾಮ್ ಒಳಗೆ ಇಂಜಿನಿಯರಿಂಗ್ ಒಳಗೆ 519th ರ್ಯಾಂಕ್ ಬಂತು. ಒರಿಜಿನ ಅಂದರೆ ಟೆಂತಲ್ಲಿ ನನ್ನ 620 ಮಾರ್ಕ್ಸ್ ಆಗಿತ್ತು. ಧಾರವಾಡ ಡಿಸ್ಟ್ರಿಕ್ಟ್ ಟಾಪರ್ ಇದ್ದೆ. ಆದರೆ ನನಗೆ ಅದು ಟೆಂತ್ ಆದಮೇಲೆ ಏನು ಮಾಡಬೇಕು ಅಂಥೇಳಿ ಏನೂ ಐಡಿಯಾ ಇರಲಿಲ್ಲ. ನನ್ನ ಪರಿಚಯದವ್ರು ಒಂದಿಬ್ಬರು ಇಲ್ಲಿ ಕಲಿತಿದ್ರು ಅನ್ನೋ ಕಾರಣದಿಂದ ಅರ್ಜುನ ಕಾಲೇಜ್ ಬಗ್ಗೆ ಗೊತ್ತಾಯಿತು. ಇಲ್ಲಿ ನಮ್ಮ ಕಾಲೇಜಿನ ಮೋಟೋ ಅಂದರೆ ವೇರ್ ಪರ್ಸ್ನಲ್ ಅಟೆನ್ಷನ್ ಈಸ್ ದ ಕಲ್ಚರ್. ಸೊ ಇಲ್ಲಿ ಚೆನ್ನಾಗಿದೆ ಅಂಥೇಳಿ ಕಲಿಸಿದ್ರು. ನಮ್ಮ ಟೀಚರ್ಸ್ ಎಲ್ಲ NITians IITians. ನಮ್ಮ ಟೀಚರ್ಸ್ ಸಪೋರ್ಟ್ ಭಾಳ ಇದ್ದಿದ್ದಕ್ಕೆ ಇಷ್ಟು ಮಾಡಲಿಕ್ಕೆ. ನಾನು ಈ ಸಲ KCET KCET 385 ರ್ಯಾಂಕನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಹಾಗೆ JEE ಮೀನ್ಸ್ ಫಸ್ಟ್ ಸೆಷನಲ್ಲಿ 97.5% ಆಗಿದೆ. ನಾ ಇಷ್ಟು ಇದು ಮಾಡಲಿಕ್ಕೆ ನಮ್ಮ ಕಾಲೇಜವರು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಫಸ್ಟು ಈ JEE ಎಕ್ಸಾಮ್ ಇಂಥ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ. ಅದ್ರ ಕಾಂಪಿಟೇಷನ್ ಹೇಗಿರುತ್ತೆ, ಆಲ್ ಇಂಡಿಯಾ ಲೆವೆಲಲ್ಲಿ ಹೇಗೆ ಏನೇನಾಗುತ್ತೆ ಅಂತೆಲ್ಲ ತುಂಬ ತಿಳಿಸಿದ್ರು. ಮತ್ತು
ತುಂಬ ಚೆನ್ನಾಗಿ ಕೋಚಿಂಗ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಮಗೆ ಸ್ಟಡಿ ಅವರ್ಸ್ ಅಂತ ಇರ್ತಿತ್ತು, ನಾವು ಹಾಸ್ಟೆಲ್ ಸ್ಟೂಡೆಂಟ್ಸು. ಸೊ ರಾತ್ರಿ 9:30-9:30 ತನಕ ಎಲ್ಲ ಇಲ್ಲಿ ಸ್ಟಡಿ ಅವರ್ಸ್ ಇರ್ತಿತ್ತು. ಮತ್ತು ಇಲ್ಲಿ ಫ್ಯಾಕಲ್ಟಿನೂ ವೆಲ್ ಕ್ವಾಲಿಫೈಡ್ ಇದ್ದಾರೆ, ಮತ್ತು ಅವರು ಡೈಲಿ ಲೈಫ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸನ್ನ ಕೂಡ ಹೇಳ್ತಾರೆ. ಸೊ ಓವರಾಲ್ ನನಗೆ ಕಾಲೇಜು ತುಂಬ ಹೆಲ್ಪ್ ಮಾಡಿದೆ. ನಾನು 10th ತರಗತಿಯಲ್ಲಿದ್ದಾಗ ಇಲ್ಲಿ ಅರ್ಜುನ ಕಾಲೇಜಿನ ಫ್ಯಾಕಲ್ಟೀಸ್ ಅವರು ನಮ್ಮದು ಶಾಲೆಗೆ NTSC ಕೋಚಿಂಗ್ ನೀಡಲಿಕ್ಕೆ ಬಂದಿದ್ದರು. ಆವಾಗ ಅವರ ಟೀಚಿಂಗಿಂದ ನಾನು ಇನ್ಸ್ಪೈರ್ ಆಗಿ ಅರ್ಜುನ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದೆ. ನೆಕ್ಸ್ಟ್ ಇಲ್ಲಿ ಬಂದಮೇಲೆ ಎಲ್ಲ ಈ ಕಾಲೇಜಲ್ಲಿ ಫುಲ್ NIT IITSನ ಫ್ಯಾಕಲ್ಟೀಸ್ ಇದ್ದು ಅವ್ರು ಫುಲ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಫುಲ್ ಮಸ್ತ್ ಉಂಟು ಈ ಕಾಲೇಜ್. ನೆಕ್ಸ್ಟ್ ಇದೇ ಅದೇ ನನ್ನ CET ಈಗ ರಿಸಲ್ಟ್ ಬಂದಿದೆ, ನಂದು 203rd ರ್ಯಾಂಕ್ ಬಂದಿದೆ. ಹಾಗೂ ನಾನು JEE ಫೋಕಸ್ ಮಾಡಿದ್ದೆ, ನಂದು 1st ಅಟೆಂಪ್ಟಲ್ಲಿ 98% ಬಂದಿದೆ. ಕಾಂಪಿಟೇಟಿವ್ ಅನ್ನು ಎಕ್ಸಾಮ್ಸ್ ಎಲ್ಲ ಕ್ರ್ಯಾಕ್ ಮಾಡಲಿಕ್ಕೆ ಈ ಕಾಲೇಜು ಹೇಳಿ ಮಾಡಿಸಿದ ಕಾಲೇಜು, ಓದಲಿಕ್ಕೆ ಎನ್ವೈರೋನ್ಮೆಂಟ್ ಎಲ್ಲ ಚಲೋ ಇದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಮಾತ್ರವಲ್ಲದೆ ಪಾಲಕರಲ್ಲಿಯೂ ಒಂದು ಭವಿಷ್ಯದ ಕನಸು ಇದ್ದೇ ಇರ್ತದೆ. ಮಕ್ಕಳಿಗಾಗಿ ಆಸ್ತಿ ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವ ಸದುದ್ದೇಶದಿಂದ ಪಾಲಕರು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಾಕಷ್ಟು ಶ್ರಮ ವಹಿಸುತ್ತಿದ್ದಾರೆ. ಅಂತಹ ಪಾಲಕರ ಕನಸನ್ನ ಸಾಕಾರಗೊಳಿಸುವ ಕಾರ್ಯವನ್ನ ಅರ್ಜುನ್ ಸೈನ್ಸ್ PU ಕಾಲೇಜು ಮಾಡುತ್ತಾ ಬಂದಿದೆ. ವಿಜ್ಞಾನ ವಿಭಾಗದಲ್ಲಿಯೇ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಸಾಧನೆ ಮಾಡುತ್ತಿದೆ. ಧಾರವಾಡದ ಟೋಲ್ ನಾಕಾ ಬಳಿಯಲ್ಲಿರುವಂತಹ ಸರಸ್ವತಿಪುರದ ಶಾನ್ಭಾಗ್ ಕಟ್ಟಡದಲ್ಲಿರುವ ಶಿಕ್ಷಣ ಸಂಸ್ಥೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಸಾಧನೆ ಮಾಡಿರುವುದು ವಿಶೇಷವಾಗಿದೆ. ಹಾಗಿದ್ರೆ ಈ ಶಿಕ್ಷಣ ಕಾಶಿಯಲ್ಲಿರುವ ಅರ್ಜುನ್ ಸೈನ್ಸ್ ಕಾಲೇಜಿನ ಆಡಳಿತ ಮಂಡಳಿ ಏನ್ ಹೇಳ್ತಾರೆ ಕೇಳಿ. 2019 ಹಿಡಿದು ಇಲ್ಲಿವರೆಗೂ ನಮ್ಗೆ ಪ್ರತಿ ವರ್ಷನೂ 100% ರಿಸಲ್ಟ್ ಆಗಿದೆ ಕಾಲೇಜಿದ್ದು. ಆಮೇಲೆ ಎಲ್ಲ ಮಕ್ಕಳು ಆಲ್ಮೋಸ್ಟ್ ಫಸ್ಟ್ ಕ್ಲಾಸಿಂದ ಮೇಲೇ ಇದ್ದಾರೆ. ಸೊ ಲಾಸ್ಟ್ ಇಯರ್ ಹೇಳಬೇಕಾದ್ರೆ 63% ನಮ್ಮ ಅತಿ ಕಡಿಮೆ ಸ್ಕೋರು. ಸೊ ಟೋಟಲ್ ನಮ್ಮದು ಸ್ಕೋರ್ ಬಂದುಬಿಟ್ಟು 586 ಸ್ಕೋರ್ ಆಗಿದೆ. ಸೊ ಆಮೇಲೆ ಪ್ರತಿ ವರ್ಷ ಮಕ್ಕಳು ಹೆಚ್ಚಾಗ್ತಾಯಿದ್ದಾರೆ. ಆಮೇಲೆ 100% ರಿಸಲ್ಟ್ ಬರ್ತಾ ಇದೆ. ಸೊ ಇದೊಂದು ಬೋರ್ಡ್ ಸಿಲೆಬಸ್ ಹೇಳಬೇಕಾದ್ರೆ. ಆಮೇಲೆ ನಮ್ಮಲ್ಲಿ ಇರುವಂಥ ಎಲ್ಲ ಬೋಧಕ ಸಿಬ್ಬಂದಿಗಳು ಅಥವಾ ಫ್ಯಾಕಲ್ಟಿ ಹೇಳ್ಬೋದು, ಸೊ ಡೆಡಿಕೇಟೆಡ್ ಆಗಿದ್ದಾರೆ. ಸೊ ಇದೆಲ್ಲ ಜಸ್ಟ್ ಬಂದು ಹೋಗೋದು ಈ ಥರ ಅಲ್ಲ. ಸೊ ಬೆಳಗ್ಗಿಂದ ಸಾಯಂಕಾಲವರೆಗೂ ನಾವು ಸ್ಟೂಡೆಂಟ್ಸ್ಗೆ ಯಾವ ಥರ ಪರ್ಸನಟೇಷನ್ ಕೊಡಬೇಕು ಆ ಥರ ಕೊಡ್ತಾ ಇದ್ದೀವಿ. ಆಮೇಲೆ CET ರ್ಯಾಂಕಿಂಗಲ್ಲೂ ನಮ್ಮದು ಈ ವರ್ಷ ಒಳ್ಳೆ ರ್ಯಾಂಕಿಂಗಲ್ಲಿ ಬಂದಿದೆ. ಆಮೇಲೆ ಪ್ರತಿ ವರ್ಷ JEE ಆಗಿರ್ಬೋದು, NEET ಆಗಿರ್ಬೋದು, ಈ ಥರ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಳ್ಳೆ ಒಳ್ಳೆ ರಿಸಲ್ಟ್ಸ್ ಬರ್ತಾಯಿದೆ. ಸೊ ಅದಕ್ಕಾಗಿ ನಮ್ಮದು ಒಂದೇನು ಧಾರವಾಡದಲ್ಲಿ ಅದು ಅರ್ಜುನ ಕಾಲೇಜ್ ಅಂತೇಳಿದೆ, ಅದು ಎಲ್ಲರ ಕಾಲೇಜ್ ಕಂಪೇರ್ ಮಾಡಿದ್ರೆ ನಮ್ಮದು ಈ ರಿಸಲ್ಟ್ಸಲ್ಲಿ ಅತ್ಯುತ್ತಮ ಫಲಿತಾಂಶನ ಪ್ರತಿ ವರ್ಷ ಕೊಡ್ತಾ ಇದ್ದೀವಿ. ಸೊ ಇದು ಒಂದೇ ನಮಗೆ ಒಂದು ಹೆಮ್ಮೆ ವಿಷಯವಾಗಿದೆ. ಉದ್ದೇಶ ಏನು ಅಂತಂದರೆ ನಮ್ಮ ಧಾರವಾಡದಲ್ಲಿ ನಮ್ಮ ಧಾರವಾಡನ್ನು ಕರ್ನಾಟಕದಲ್ಲಾಗಿರ್ಬೋದು ಅಥವಾ ನಮ್ಮ ಮುಂದೆ ನಮ್ಮ ದೇಶಕ್ಕೂ ಆಗಿರ್ಬೋದು ನಾವು ಒಳ್ಳೆ ಕೀರ್ತಿಯನ್ನು ತರಬೇಕು, ನಮ್ಮ ವಿದ್ಯಾರ್ಥಿಗಳ ಮುಂದೆ ಒಂದು ಒಳ್ಳೆ ಭವಿಷ್ಯನ ರೂಪಿಸಬೇಕು ಅನ್ನೋ ಒಂದು ಉದ್ದೇಶ ನಮಗೆ. ಈ ವರ್ಷ ನಮ್ಮಲ್ಲಿ IIT JEE ಮೇನ್ಸ್ ಈ ಎಕ್ಸಾಮ್ನಲ್ಲಿ 98.03% ವಿಶ್ವನಾಥ್ ಭಟ್ ಅಂತ ಹುಡುಗ ಮಾಡಿದ್ದಾನೆ. ಜೊತೆಗೆ ನಮನ್ 97.5% ಮಾಡಿದ್ದಾನೆ. ಈ ಒಂದು ಅಚೀವ್ಮೆಂಟು ಇಡೀ ಧಾರವಾಡದಲ್ಲೇ ಒಳ್ಳೆ ಸ್ಥಾನದಲ್ಲಿದೆ. ಜೊತೆಗೆ ನಮ್ಮಲ್ಲಿ 8 ಹುಡುಗರು JEE ಮೇನ್ಸಲ್ಲಿ 93% ಮೇಲೆ ಸ್ಕೋರ್ ಮಾಡಿದ್ದಾರೆ. ಸ್ಟ್ಯಾಟಿಸ್ಟಿಕ್ಸಲ್ಲಿ ಹೇಳಬೇಕಂತಂದರೆ ನಮ್ಮ ಕಾಲೇಜಲ್ಲಿ 83 ಹುಡುಗರಿದ್ದರು. ಈ 83 ಹುಡುಗರಲ್ಲಿ ಒಟ್ಟಾರೆ 15 ಹುಡುಗರು ಇಂಜಿನಿಯರಿಂಗಲ್ಲಿ, ಮತ್ತು ಇಂಜಿನಿಯರಿಂಗು ಅಗ್ರಿ ಎಲ್ಲ ಸೇರಿಸಿದರೆ ಒಂದು 20 ಹುಡುಗರು 10,000 ಒಳಗಡೆ ರ್ಯಾಂಕಿಂಗಲ್ಲಿದ್ದಾರೆ. ಮತ್ತು 30 ಹುಡುಗರು ಟೋಟಲ್ 83 30 ಹುಡುಗರು 20,000 ರ್ಯಾಂಕಿಂಗ್ ಒಳಗಡೆ ಇದ್ದಾರೆ. ಇದು ಬಹಳ ಒಳ್ಳೆಯ ರಿಸಲ್ಟ್ಸ್ ಅಂತ ನಾವು ಮಕ್ಕಳಿಗೆ ಒಂದು ಪರ್ಸ್ನಲ್ ಅಟೆನ್ಷನ್ ಕೊಡ್ತೀವಿ ಸ್ಟ್ರೆಂತ್ ಕಡಿಮೆ ಇರೋದರಿಂದ. ಮತ್ತು ಅವರ ಏನೇ ಡಿಫಿಕಲ್ಟೀಸ್ ಇರ್ಬೋದು 1-to-1 ನಾವು ಅವರಿಗೆ ಸಾಲ್ವ್ ಮಾಡ್ತೀವಿ. ಯಾಕಂದರೆ ನಮ್ಮ ಮೇನ್ ಉದ್ದೇಶ ಏನಂತಂದರೆ ಹುಡುಗರು ಬೋರ್ಡ್ ಎಕ್ಸಾಮ್ಸ್ ಜೊತೆಗೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲೂ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ. ಧಾರವಾಡ್ ಈಸ್ ನೋನ್ ಆಸ್ ಎಜುಕೇಷನಲ್ ಹಬ್ ಆರ್ ಇಟ್ಸ್ ಆಲ್ಸೋ ನೋನ್ ಆಸ್ ವಿದ್ಯಾಕಾಶಿ. ವಿ ಹ್ಯಾವ್ ಅಬ್ಸರ್ವ್ಡ್ ದಟ್ ಓವರ್ ದ ಇಯರ್ಸ್ ಮೆನಿ ಆಫ್ ಅವರ್ ಸ್ಟೂಡೆಂಟ್ಸ್ ಫ್ರಮ್ ನಾರ್ದನ್ ಕರ್ನಾಟಕ ಆರ್ ಮೂವಿಂಗ್ ಟುವರ್ಡ್ಸ್ ಸದರ್ನ್ ಕರ್ನಾಟಕ ಸೇ ಮ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಇನ್ ಸರ್ಚ್ ಆಫ್ ಕ್ವಾಲಿಟಿ ಎಜುಕೇಷನ್ ಆರ್ ಸೇ ಕ್ವಾಲಿಟಿ ಕೋಚಿಂಗ್ ಫಾರ್ JEE ಆಸ್ ವೆಲ್ ಆಸ್ NEET ಎಕ್ಸಾಮ್. ವಿತ್ ಅ ವಿಷನ್ ಟು ಹೆಲ್ಪ್ ದ ಸ್ಟೂಡೆಂಟ್ಸ್ ಆಫ್ ಆಲ್ ಓವರ್ ನಾರ್ದನ್ ಕರ್ನಾಟಕ ಟು ಹ್ಯಾವ್ ಅ ಕ್ವಾಲಿಟಿ ಎಜುಕೇಷನ್ ವಿ ಹ್ಯಾವ್ ಸ್ಟಾರ್ಟೆಡ್ ಅರ್ಜುನ PU ಕಾಲೇಜ್. ಅ ಗುಡ್ ಕ್ರಿಕೆಟರ್ ಹಿ ಕ್ಯಾನ್ ಬಿಕಮ್ ಅ ಗುಡ್ ಕೋಚ್. ಸಿಮಿಲರ್ಲಿ ಅವರ್ ಫ್ಯಾಕಲ್ಟೀಸ್ ಆರ್ IITians NITians themselves ಅಂಡ್ ದೇ ಕ್ಯಾನ್ ಡೆಫಿನೆಟ್ಲಿ ಹೆಲ್ಪ್ ಯು
to crack JEE as well as NEET exams. We have separate hostel facility for boys as well as girls. We have a hygienic food for students. The menu of the food is decided by the students over here. In our Arjuna app, parents can easily check or monitor the performance of their student. ನಮ್ಮ ಕಾಲೇಜಿನಲ್ಲಿ ಪಾಠದ ಜೊತೆ ಜೊತೆಗೆ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಡ್ತೀವಿ. ಅದಕ್ಕೋಸ್ಕರವಾಗಿಯೇ ವಾರಕ್ಕೆ ಒಂದು ಪೀರಿಯಡನ್ನು, ನೈತಿಕ ಶಿಕ್ಷಣಕ್ಕೋಸ್ಕರವಾಗಿಯೇ ಒಂದು ಪೀರಿಯಡನ್ನು ನಾವು ಪ್ರತಿ ವಾರ ಹಮ್ಮಿಕೊಂಡಿದ್ದೀವಿ. ಒಟ್ಟಿನಲ್ಲಿ ನಮ್ಮ ಈ ಒಂದು ಕಾಲೇಜಿನಲ್ಲಿ ಓದಿದಂಥ ಮಕ್ಕಳು ಸುಸಂಸ್ಕೃತ ಹಾಗೂ ಸಮೃದ್ಧ ಭಾರತದ ಸತ್ಪ್ರಜೆಗಳಾಗಬೇಕು ಅನ್ನೋದು ನಮ್ಮ ಎಲ್ಲರ ಒಂದು ಆಶಯ. ಇವತ್ತಿನ ಈ ಒಂದು ಸಿ ಇ ಟಿ ರ್ಯಾಂಕಿಂಗು ಅತಿ ಉತ್ತಮವಾಗಿ ಬಂದಿದ್ದು ನಮಗೆ ತುಂಬ ಸಂತೋಷದ ವಿಷಯ. ನಮಗೆ ಹಾಗೂ ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿಗಳಿಗೆ ತುಂಬ ಸಂತೋಷದ ಹೆಮ್ಮೆಯ ವಿಷಯ ಅನ್ಕೊಳ್ತೀನಿ ನಾನು ಇದನ್ನ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನ ಹುಟ್ಟುಹಾಕಿ ಸಾಧನೆಯ ಶಿಖರದತ್ತ ಕೊಂಡೊಯ್ಯುವ ಮೂಲಕ ಶಿಕ್ಷಣ ಸೇವೆಯನ್ನ ಮಾಡುತ್ತಿರುವ ಅರ್ಜುನ್ ಸೈನ್ಸ್ ಪಿಯು ಕಾಲೇಜು ಈಗಾಗಲೇ ಸಾಕಷ್ಟು ಸಾಧನೆ ಮಾಡಿದ್ದು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನದ ಜೊತೆಗೆ ನೈತಿಕ ಮೌಲ್ಯಗಳ ನೆಲೆ ನಿಲ್ಲುವಂತೆ ಮಾಡಿ ಆದರ್ಶದ ಪ್ರಜೆಗಳನ್ನಾಗಿ ಮಾಡುವ ಮೂಲಕ ಶಿಕ್ಷಣ ಸಂಸ್ಥೆ ಶ್ರಮವಹಿಸ್ತಾ ಇದೆ. ಹಾಗಿದ್ರೆ ಮತ್ಯಾತ್ತಡ ಹಿಂದೆ ಶಿಕ್ಷಣ ಸಂಸ್ಥೆಗೆ ಭೇಟಿ ನೀಡಿ ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಅಡಿಪಾಯ ಹಾಕಿ. ವಿಳಾಸ ಅರ್ಜುನ್ ಸೈನ್ಸ್ ಪಿಯು ಕಾಲೇಜು, ಶಾನ್ಭಾಗ್ ಬಿಲ್ಡಿಂಗ್, ಸರಸ್ವತಿಪುರ, ಟೋಲ್ ನಾಕ ಹತ್ತಿರ, ಧಾರವಾಡ. ಕಾಂಟ್ಯಾಕ್ಟ್ ನಂಬರ್ 807-333-71598 and 807-321-871. Download Public Next.